ಇನ್ನು ಸಿಎಂ ಬಿಎಸ್ವೈ ಲಕ್ಕಿ ಮನೆ ಖಾಲಿ ಮಾಡಿದ್ದಾರೆ ಸಾರಾ ಮಹೇಶ್ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸಿಗ್ತಾ ಇದೆ. ಇದೀಗ ಬಿಎಸ್ವೈ ಲಕ್ಕಿ ಮನೆಯನ್ನ ಖಾಲಿ ಮಾಡಿದ್ದಾರೆ ಸಾರಾ ಮಹೇಶ್. ಸಿಎಂ ಬಿಎಸ್ವೈ ಲಕ್ಕಿ ಮನೆ ಖಾಲಿ ಮಾಡಿದ್ದಾರೆ ಸಾರಾ ಮಹೇಶ್. ಕೊನೆಗೂ ಬಿಎಸ್ವೈಗೆ ಸರ್ಕಾರಿ ಬಂಗಲೆಯನ್ನ ಬಿಟ್ಟುಕೊಟ್ಟಿದ್ದಾರೆ ಸಾರಾ ಮಹೇಶ್ ಅವರು. ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ನಂಬರ್ 2 ನಿವಾಸವನ್ನ ಇದೀಗ ಸಾರಾ ಮಹೇಶ್ ಅವರು ಖಾಲಿ ಮಾಡಿದ್ದಾರೆ. ಇನ್ನು 15 ದಿನಗಳ ಅವಧಿ ಇರುವಾಗಲೇ ಮನೆಯನ್ನ ಖಾಲಿ ಮಾಡಿದ್ದಾರೆ ಮಾಜಿ ಸಚಿವರು. ಈ ಹಿಂದೆ ಮನೆ ಖಾಲಿ ಮಾಡಲು ಮುಖ್ಯಮಂತ್ರಿಗಳು ಸೂಚಿಸಿದ್ರು. ಅಧಿಕಾರಿಗಳ ಮೂಲಕ ಮನೆ ಖಾಲಿ ಮಾಡಲು ಸಿಎಂ ಸೂಚನೆಯನ್ನ ಕೊಟ್ಟಿದ್ರು. ಇನ್ನು 15 ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲೇ ಇದೀಗ ಸಾರಾ ಮಹೇಶ್ವರ ಅವರು ಸಿಎಂ ಬಿಎಸ್ವೈ ಅವರ ಲಕ್ಕಿ ಮನೆಯನ್ನ ಖಾಲಿ ಮಾಡಿದ್ದಾರೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಸೂದ್. ಮಸೂದ್, ಸಿಎಂ ಬಿಎಸ್ವೈ ಲಕ್ಕಿ ಮನೆಯನ್ನ 15 ದಿನ ಇರುವಾಗಲೇ ಖಾಲಿ ಮಾಡಿದ್ದಾರೆ ಈಗ ಸಾರಾ ಮಹೇಶ್ ಅವರು. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ತಮ್ಮ ಲಕ್ಕಿ ಮನೆಗೆ ಹೋಗೋದಕ್ಕೆ ಏನೇನು ಮುಹೂರ್ತ ಹತ್ರ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇಷ್ಟು ದಿನಗಳ ಕಾಲವೂ ಕೂಡ ಆ ನಿವಾಸದಲ್ಲಿ ವಾಸ ಇದ್ದಂತಹ ಮಾಜಿ ಸಚಿವ ಸಾರಾ ಮಹೇಶ್ ಅವರು ನಿನ್ನೆ ಖಾಲಿ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಸುಣ್ಣ ಬಣ್ಣ ಎಲ್ಲ ದುರಸ್ತಿ ಮಾಡ್ತಾ ಇದ್ದಾರೆ. ಮುಂದಿನ ವಾರ ಬಹುಶಃ ಮುಖ್ಯಮಂತ್ರಿಗಳು ಅಲ್ಲಿ ವಾಸ್ತವ್ಯವನ್ನ ಆರಂಭ ಮಾಡ್ತಾರೆ. ಮೈತ್ರಿ ಸರ್ಕಾರ ಇದ್ದಾಗ ಅದನ್ನ ಸಾರಾ ಮಹೇಶ್ ಅವರಿಗೆ ರೇಸ್ ಕೋರ್ಸ್ ನ ರೇಸ್ ವ್ಯೂ ಕಾಟೇಜ್ ನ ನಂಬರ್ 2ನೇ ಮನೆಯನ್ನ ಅಲಾಟ್ ಮಾಡಲಾಗಿತ್ತು. ಅಲ್ಲ ಅವರೇ ಇದ್ರು. ಯಡಿಯೂರಪ್ಪನವ್ರಿಗೆ ಅಲಾಟ್ ಆಗಿ 15 ದಿನ ಆಗಿದೆ. ಅನಂತರವೂ ಕೂಡ ಸಾರಾ ಮಹೇಶ್ ಅವರ ವಾಸ್ತವ್ಯ ಮುಂದುವರೆಸಿದ್ರು. ಮುಖ್ಯಮಂತ್ರಿಗಳು ಕೂಡ ಅಧಿಕಾರಿಗಳ ಮೂಲಕ ಆಪ್ತರ ಮೂಲಕ ಫೋನ್ ಮಾಡಿಸಿದ್ರು ಕೂಡ ಸಾರಾ ಮಹೇಶ್ ಅವರು ಖಾಲಿ ಮಾಡಿರಲಿಲ್ಲ. ಈಗ ಖಾಲಿ ಮಾಡಿದ್ದಾರೆ ಕೊನೆಗೂವೆ. ಹಾಗಾಗಿ ಯಡಿಯೂರಪ್ಪನವರು ತಮ್ಮ ಆ ನಿವಾಸಕ್ಕೆ ವಾಸ್ತವ್ಯ ಮಾಡೋದಕ್ಕೆ ಈಗ ವೇದಿಕೆ ಸಿಕ್ಕಂತಾಗಿದೆ. ಇದ್ರ ಜೊತೆಗೆ ಮತ್ತೊಂದಷ್ಟು ಸಚಿವರಿಗೂ ಕೂಡ ಬೇರೆ ಬೇರೆ ಕಡೆ ನಿವಾಸಗಳನ್ನ ಸರ್ಕಾರಿ ಬಂಗಲೆಗಳನ್ನ ಅಲಾಟ್ ಮಾಡಿದ್ದಾರೆ. ಇನ್ನೂ ಕೂಡ ಕೆಲವು ಮಾಜಿ ಸಚಿವರಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅವರೆಲ್ಲ ಖಾಲಿ ಮಾಡಿದ ಮೇಲೆ ಈ ಸರ್ಕಾರದ ಎಲ್ಲ ಸಚಿವರು ಮುಖ್ಯಮಂತ್ರಿ ಆದಿಯಾಗಿ ಹೊಸ ಮನೆಗಳಿಗೆ ಮುಂದಿನ ವಾರ ಬಹುಶಃ ಶಿಫ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಯಶೋಧ, ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ಸರ್ಕಾರದಲ್ಲಿ, ಇವ್ರಿಗೂ ಕೂಡ ಸಮಸ್ಯೆ ಇದೆ. ಇನ್ನೆಲ್ಲವೂ ಕೂಡ ಶುಭ ಆಗುತ್ತಾ ಹೇಗೆ ಅಂತ ಹೇಳಿ ಲಕ್ಕಿ ಮನೆಗೆ ಹೋದ ಮೇಲೆ ಮುಖ್ಯವಾಗಿ ಯಡಿಯೂರಪ್ಪನವರು ಆ ಮನೆಯನ್ನ ಇಷ್ಟಪಟ್ಟೆ ಅದನ್ನ ಅಲಾಟ್ ಮಾಡಿಸ್ಕೊಂಡಿದ್ದುವಂತದ್ದು. ಮೈತ್ರಿ ಸರ್ಕಾರ ಇದ್ದಾಗ ಅದೇ ನಿವಾಸವನ್ನ ಯಡಿಯೂರಪ್ಪ ಅವರು ಕೇಳಿದ್ರು, ಆದ್ರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಆ ನಿವಾಸವನ್ನ ಅವ್ರು ಕೊಟ್ಟಿರ್ಲಿಲ್ಲ. ಸಾರಾ ಮಹೇಶ್ಗೆ ಅಲಾಟ್ ಮಾಡಿದ್ರು, ಮತ್ತೆ ಮನವಿ ಮಾಡ್ಕೊಂಡ್ರು ಯಡಿಯೂರಪ್ಪನವರು, ಆದ್ರೂ ಕೂಡ ಕೊಟ್ಟಿರ್ಲಿಲ್ಲ ಕುಮಾರಸ್ವಾಮಿ ಅವರು. ಈಗ ಇವರದೇ ಸರ್ಕಾರ, ಇವರೇ ಮುಖ್ಯಮಂತ್ರಿ, ಹಾಗಾಗಿ ಅದೇ ನಿವಾಸವನ್ನ ಯಡಿಯೂರಪ್ಪನವರು ಅಲಾಟ್ ಮಾಡಿಸ್ಕೊಂಡಿದ್ದಾರೆ. ಮುಂದಿನ ವಾರ ಜ್ಯೋತಿಷಿಗಳ ಸಲಹೆಯಂತೆ ಆ ಮನೆಯಲ್ಲಿ ವಾಸ್ತವ್ಯವನ್ನ ಆರಂಭ ಮಾಡ್ತಾರೆ. ಆ ಲಕ್ಕಿ ಮನೆಗೆ ಹೋದ ನಂತರ ಯಡಿಯೂರಪ್ಪನವರಿಗೆ ಇರುವಂತಹ ಎಲ್ಲಾ ವಿಘ್ನಗಳು ನಿವಾರಣೆ ಆಗ್ತವಾ ಕಾದು ನೋಡಬೇಕಾಗಿದೆ. ಯಶೋಧ, ಓಕೆ, ಥ್ಯಾಂಕ್ ಯು ಮಸೂದ್.